ನಾನು ಎರಡು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಒಳ್ಳೆ ಆರೋಗ್ಯಕ್ಕಾಗಿದ್ದೀನಿ ಒಳ್ಳೆ ಸ್ಟ್ರೆಂಕ್ ಇದೆ ಆಮೇಲೆ ಗ್ಯಾಸ್ಟಿಕ್ ಇಷ್ಟಕ್ಕಿಂದ ತೊಂದರೆ ಇಲ್ಲ ಏನಿಲ್ಲ ಆರಾಮಾಗಿದ್ದೀವಿ ಊಟ ಮಾಡಲಿಲ್ಲ ಅಂದರೆ ಒಂದು ಸತಿ ಕುಡಿದ್ರೂ ಸಾಕು ಸಮಾಧಾನವಾಗಿರ್ಬೋದು ಮಿಲೇಟೋಸ್ ಯೂಸ್ ಮಾಡಿದ್ದೀನಿ ಮಿಲೆಟೋಸ್ಗಿಂದ ನಂಗೆ ಜೀನಿ ಒಳ್ಳೆಯದು ಅನ್ಸೈತೆ ನನ್ನ ಜೀನಿ ಈಗಲೂ ಯೂಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ಮುಂದಿನ ಜಿಲ್ಲೆ ಅತಿ ಚಿಕ್ಕ ಜಿಲ್ಲೆ ಕೊಡಗು ಜಿಲ್ಲೆ ಎರಡೇ ವಿಧಾನಸಭಾ ಕ್ಷೇತ್ರ ಇರೋ ಕ್ಷೇತ್ರ ಯಾವ್ದು ಅಂದ್ರೆ ಕೊಡಗು ಕೊಡಗು ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರೋದು ಯಾವ್ದು ಅಂದ್ರೆ ಬೆಂಗಳೂರು ಇಪ್ಪತ್ತೆಂಟು ಕೊಡಗಿನಲ್ಲಿ ಮಡಿಕೇರಿ ಮತ್ತೆ ವಿರಾಜಪೇಟೆ ಎರಡು ವಿಧಾನಸಭಾ ಕ್ಷೇತ್ರ ಪ್ರಸ್ತುತವಾಗಿ ಎರಡು ಕೂಡ ಬಿಜೆಪಿ ತೆಕ್ಕೆಯಲ್ಲಿದೆ ವಿರಾಜಪೇಟೆ ಮತ್ತೆ ಮಡಿಕೇರಿ ಮಡಿಕೇರಿಯಲ್ಲಿ ಕಾಂಗ್ರೆಸ್ ಇಂದ ಮಂತರ್ಗೌಡ ಚಂದ್ರಮೌಳಿ ಜಿ ವಿಜಯ ಮೂವರು ಕಾಂಗ್ರೆಸ್ ಇಂದ ಟ್ರೈ ಮಾಡ್ತಾರೆ ಬಿಜೆಪಿಯಿಂದ ಸಿಟಿಂಗ್ ಎಮ್ ಅಪಚು ರಂಜನ್ ನುಡಿದ್ರು ಆಶೈಚಿ ಕೂಡ ಸೌಂಡ್ ಇದೆ ಅಂಡ್ ಜೆಡಿಎಸ್ ಇಂದ ನಾಪಂಡ ಮುತ್ತಪ್ಪ ಹೆಸರು ಚಾಲ್ತಿಯಲ್ಲ ಇದು ಟಿಕೆಟ್ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಆಗಿಲ್ಲ ಇಲ್ಲೇನು ಅಂತಂದ್ರೆ ಬಾರಿ ಐವತ್ ಸಾವಿರ ಅರವತ್ ಸಾವಿರ ಎಪ್ಪತ್ ಸಾವಿರ ಲೀಡ್ ಅಂತ ಏನಿಲ್ಲ ಇಲ್ಲಿ ಎಲ್ಲರೂ ಕೂಡ ಕಡಿಮೆ ಅಂತರವೇ ಆದ್ರೂ ಏನಾಗತ್ತೆ ಎಲ್ಲ ಸೇರ್ಕೊಂಡು ಚುನಾವಣೆ ಮಾಡಿದ್ರು ಬಿಜೆಪಿ ಸೋಲಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೌದು ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಕಂಟಿನ್ಯೂಸ್ ರಿಸಲ್ಟ್ ಆಗ್ತಾ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಬಿಜೆಪಿ ಸೋಲಿಸ್ಲಿಕ್ಕೆ ವಿಪಕ್ಷಗಳೆಲ್ಲ ಒಂದಾಗಿ ಕಾಂಗ್ರೆಸ್ ಒಳ್ಳೆ ರೀತಿಯಲ್ಲಿ ಚುನಾವಣೆ ಮಾಡಿದ್ರೆ ಸಾಧ್ಯ ಆಯ್ತೆ ಆಗದೇ ಇಲ್ಲ ಅಂತ ಏನಿಲ್ಲ ಆದ್ರೆ ಆ ಒಗ್ಗಟ್ಟಾಗ್ತಾ ಇಲ್ಲ ಹೌದು ಎರಡನೇ ವಿಚಾರ ಏನು ಅಂತಂದ್ರೆ ಅಪ್ಪ ರಂಜನ್ ಮತ್ತೆ ಬೋಪಯ್ಯ ಇಬ್ರು ಅವ್ರನ್ನೇ ಮುಖ ನೋಡಿ 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 ಕೆಲವರಿಗೆ ಆಚೆ ಚೆನ್ಸ್ ಇರ್ಬೋದು ಬಟ್ ಏನ್ ಮಾಡ್ತಾರೆ ನೋಡ್ಬೇಕು ಕಳೆದ ಬಾರಿ ಜಿ ವಿ ಜಯ ಸೋತಿದ್ದು ಹದಿನಾರು ಸಾವಿರ ಹದಿನಾರು ಸಾವಿರ ಓಟು ಅರುಣ್ ಮಾಚಯ್ಯ ಸೋತಿದ್ದು ಹದಿಮೂರು ಸಾವಿರ ಓಟಲ್ ಹೌದು ಐವತ್ನಾಲ್ಕು ಸಾವಿರ ಓಟು ಜೆ ಇಂದ ಜಿ ವಿಜಯ ತಗೊಂಡಿದ್ರು ಅರುಣ್ ಮಾಚಯ್ಯ ಅರವತ್ನಾಲ್ಕು ಸಾವಿರ ಓಟ್ ತಗೊಂಡಿದ್ರು ಸೊ ಹಾಗಾಗಿ ಇಲ್ಲಿ ಅವಕಾಶ ಇದೆ ಹೇಗೆ ಬಳಸಿಕೊಳ್ತಾರೆ ಅಂತ ನೋಡಬೇಕು ಇಲ್ಲಿ ಮಂತರ್ ಗೌಡ ಸ್ವಲ್ಪ ಜೋರಾಗಿ ಓಡಾಡ್ತಾವ್ರೆ ಓಡಾಡ್ತಾವ್ರೆ ಏನೋ ಮಾಡ್ಬೋದು ಸ್ವಲ್ಪ ಜನ ದುಡ್ಡು ಜಾಸ್ತಿ ತಗೊಳ್ಳಲ್ಲ ಯಾಕಂದ್ರೆ ಅಲ್ಲಿ ಒಂಥರ ಬೇರೆ ತಿರ ಇದೆ ಆಗತ್ತೆ ಅಂತ ಬಟ್ ಆದರೂ ಸಹ ಎಸ್ ಎ ಪಾರ್ಟಿ ಅಲ್ಲ ಅಪ್ಪ ಚುರಂಜನ್ ಬರ್ಬೋದು ಮತ್ತೊಬ್ರು ಬರ್ಬೋದು ಎಸ್ ಎ ಪಾರ್ಟಿ ಬಿಜೆಪಿ ಮಡಿಕೇರಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ